ನಿನ್ನ ಮೇಲೆ ಬಿದ್ದಿರೋದು ಅಂತಿಂತ ದೃಷ್ಟಿಯಲ್ಲ, ಶನಿದು ವಕ್ರ ದೃಷ್ಟಿ. ಇವತ್ತಿಂದ ನಿನಗೆ ಅಡ್ಗಾಯಿಸ್ಕೊಂಡು ನೀನು ಯಾವ ಹೆಣ್ಣನ್ನ ಮೋಯಿಸಿದ್ದೆ ಅದೇ ಹೆಣ್ಣು ನಿನಗೆ ಬ್ಯಾಕ್ ಫೈರ್ ಮಾಡ್ತಾಳೆ. ಇಷ್ಟು ದಿನ ನಿನ್ ಯಾರು ಏನು ಮಾಡಕ್ಕಾಗಲ್ಲ ಅಂತ ನಿಗರಾಡ್ತಿದ್ದೆ, ಈಗ ಬತ್ತಾನೆ ರಾಮ ದಡಿ ತಗೊಂಡು. ನನ್ನ ಫಿಟ್ಟಿಂಗ್ ಕೆಲಸ ಮುಗೀತು, ನಾ ಬರ್ಲ. ನೋಡಿ ನೋಡಿ ಸಿಸ್ಟರ್, ಇದೆ ಆ ರಾವಣೇಶ್ವರನ ಸೀಟು. ಆ ಮಾಮುನಿ ಆಶೀರ್ವಾದದಿಂದ ಹೆಂಗ್ ಬಂದ್ ಬಿದ್ದಿದೆ ನೋಡಿ ಇಲ್ಲಿ. ಅವನ್ ದುರಾಂಕರ ಬಿದ್ದಿದ್ಕೆ ಅವನ್ ಸೀಟ್ ಅಲ್ಲಿಂದ ಇಲ್ಲಿ ಬಂದ್ ಬಿದ್ದಿದೆ. ಆ ಸಿಸ್ಟರ್ ನಡ್ರಿ ಹೋಗೋಣ, ಆ ಹುಷಾರಾಗ್ ಬನ್ನಿ. ಅಲ್ಲಿ ಇಲ್ಲಿ ಗ್ರೀಸ್ ಕೂಡ ಹಾಕ್ಬಿಟ್ಟಿರ್ತಾರೆ ಜನ ದರಿದ್ರ ಅನ್ಕೊಂಡ್ರು. ಆ ಮೇನ್ ಸ್ಟೋರಿಗೆ ಹೋಗೋಣ ಈಗ. ಇಳ್ಕೊಳ್ಳಿ ಸಿಸ್ಟರ್, ಇದೊಂದು ಇಂಪಾರ್ಟೆಂಟ್ ಜಾಗ ಇದೆ, ನಿಮ್ಗೆ ತೋರಿಸ್ಬಿಡ್ತೀನಿ. ಕೂತು ಕೂತು ಮಂಡಿಯೆಲ್ಲ ಹಿಡ್ದಂಗ ಆಗ್ಬಿಟ್ಟಿದೆ ಅಲ್ವೇ, ಈಗ ಫ್ರೀ ಆಗುತ್ತೆ. ಸಿಸ್ಟರ್, ನೀವು ಅಯೋಧ್ಯ ಗಲಾಟೆ ಕೇಳಿದಿರಿ, ಮಥುರಾ ಗಲಾಟೆ ಕೇಳಿದಿರಿ, ನೆಕ್ಸ್ಟ್ ಗಲಾಟೆ ಆಗೋದು ಇದೇ ಜಾಗದಲ್ಲಿ. ಇಲ್ಲಿ ಒಂದು ಟೆಂಪಲ್ ಮಾಡಬೇಕು ಅಂತ ಐಡಿಯಾ ಹಾಕಿದ್ದಾರೆ, ನಾರದ ಮಹಾಮುನಿ ಟೆಂಪಲ್ ಅಂತ. ನಾಲ್ಕಾರು ಪಾರ್ಟಿ ಅವ್ರು ಬಂದು ನೋಡ್ಕೊಂಡು ಹೋಗಿದ್ದಾರೆ. What happened to the boys in that story? ಹೇಳ್ತೀನಿ ಹೇಳ್ತೀನಿ. ನೀ ಕಥೆನ ಯಾಕೆ ಬಿಟ್ಟು ಬಿಟ್ಟು ಹೇಳ್ತೀಯಾ? ಸಿಸ್ಟರ್, ನೀವು ಏನ್ ಬೇಕಾದ್ರೂ ಕೇಳಿ, ಅದೊಂದು ಮಾತ್ರ ಕೇಳ್ಬೇಡಿ, ಪ್ರೊಫೆಷನ್ ಸೀಕ್ರೆಟ್. ಸಿಸ್ಟರ್, ನೀವು ರಾಮಾಯಣದ ಕತೆ ಕೇಳಿದ್ರಲ್ವಾ, ಅದರ ವಿಲನ್ ರಾವಣ ಇದನಲ್ಲ, ಅವನೇನ್ ಮಾಡ್ತಾನೆ, ನವಗ್ರಹಗಳನ್ನೆಲ್ಲ ಎತ್ತಾಕೊಂಡ್ ಕಾಲ್ಕಾಗ ಹಾಕೊಂಡು ತುಳಿತಿರ್ತಾನೆ. ಇದನ್ನ ಯಾರು ಹೆಂಗೆ ಸರಿ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತೋ? ದ ಗ್ರೇಟ್ ನಾರದ ಮಾಮುನಿ. ಯು ನೋ ಮಿಸ್ಟರ್ ನಾರದ? ನೋಡದೆ ಇದ್ರೆ ಟೆನ್ಷನ್ ಗಿನ್ಷನ್ ಮಾಡ್ಕೋಬೇಡಿ, ನನ್ನ ಮುಖನೇ ನೋಡ್ತಾ ಇರಿ. ಐ ಐ ಲೇ ಮಂತ್ರಿ, ಇದೇನ್ಲ ಕರ್ಮ ಕಾಂಡ, ಟೀಚರ್ ಆಗೈತಲ್ವಾ? ಬಂತು ದೊಡ್ಡ ಮಾಂಸ. ಈ ನವಗ್ರಹಗಳು ನಮ್ಮ ಸಿಂಹಾಸನದ ಮೆಟ್ಟಿಲುಗಳಾಗಿರುವುದು ನಮಗೆ ಅತೀವ ಆನಂದವನ್ನುಂಟು ಮಾಡಿದೆ. ಪ್ರಹಸ್ತರೇ, ನಮ್ಮ ಸಭಾಸದ ರೇಖೆ ಇನ್ನೂ ಆಗಮಿಸಿಲ್ಲ. ಮುಂಚೆ ಆಫೀಸ್ ಬಂದ್ಬಿಟ್ಟು ಸ್ಟಾಪ್ ಅಲ್ಲಿ ಅಂತ ಕೇಳಿದ್ರೆ ಹತ್ಕಳೆ ಹತ್ಕಳೆ. ಬಹುಶಃ ನಮ್ಮ ಟೈಟಾನಿಕ್ ಗಡಿಯಾರ ಸರಿಯಾಗಿಲ್ಲವೆಂದು ತೋರುತ್ತದೆ. ಕೆಟ್ಟಿರೋದು ನಿನ್ನ ಗಡಿಯಾರ ಅಲ್ಲಯ್ಯ, ನನ್ನ ಟೈಮು. ಹತ್ಕೋ ಸೂರ್ಯ. ಚಂದ್ರ ಕ್ಷೇಮವೇ ಕಾಲಿಟ್ಟಿರೋ ಜಾಗ ಬಿಟ್ಟು ಮಿಕ್ಕಿದ್ದೆಲ್ಲ ಕ್ಷೇಮನ. ಲೋ ಮಂಗಳ, ನೀನು ಒಕ್ಕದಷ್ಟು ಬಿದ್ದೋರ್ ಕೈ ಕಾಲುಗಳೆಲ್ಲ ಸೊಟ್ಟಗಾಬಿಡ್ತಾವಂತಲೋ, ಅಂತದೇನಾದ್ರೂ ಮಾಡೋ ನನ್ ಮಗನ್ಗೆ. ಎಲ್ಲಾದಕ್ಕೂ ಕೇತು ಕೇತು. ಏನ್ ರಾವಣ, ನಿನ್ನ ಹೆಸರಿನ ಅರ್ಥವಾದರೂ ಏನು? ಗೊತ್ತಿದ್ರೆ ಹೇಳ್ತಿರ್ಲಿಲ್ವೇ, ಇದೊಂದ್ ನೆಪ ನಿನಗೆ ನನ್ ಮೇಲೆ ನಿಂತ್ಕೊಳ್ಳಕ್ಕೆ. ನಾರಾಯಣ ನಾರಾಯಣ. ಏನ್ ರಾವಣ ಅವ್ರೆ, ಒಂದೇ ತಲ್ ಬಂದ್ಬಿಡಿದಿರಾ? ಮುಖ ತಲೆಗಳಲ್ಲೆಲ್ಲ ಕಟಿಂಗ್ ಶೇವಿಂಗು ಮಾಡಿಸ್ಕೊಳಕ್ ಹೋಗವೆ, ಅದಕ್ಕೆ ಬಿದ್ಕೊಳ್ಳಲೆ. ಶನೇಶ್ವರ ಮಹಾಸ್ವಾಮಿಗಳು ರಾಜಗಾಂಭೀರ್ಯದಲ್ಲಿದ್ದಾರೆ. ಇರಲಿ ಇರಲಿ. ಯೋ ಮಂಕರಪ್ಪ, ಈ ಸಭಾಸದರೆಲ್ಲ ಬರೋದ್ಕಿಂತ ಮುಂಚೆ ಇನ್ನೊಂದ್ಕಿಂತ ಇವ್ರ ಮೇಲೆ ಹತ್ತಿಳಿದ್ ಬಿಡೋಣ. ಸರಿ ಬಿಡಿ, ಬರೀ ಹತ್ತಿಳಿಯದ ನಿಮ್ಗೊಂದ್ ಚಟ ಆಗೋಯ್ತು, ಅಯ್ಯ ಸುಮ್ಮನ್ ಕುಂತ್ಕೊಳ್ರಿ ರೇ. ನಾರಾಯಣ ನಾರಾಯಣ. ದೇವರ್ಷಿ ನಾರದರಿಗೆ ಸುಸ್ವಾಗತ. ಇದೇನ್ ನಮಸ್ಕಾರವೋ ಬೈಗುಳವೋ? ಆ ವಿಷಯವನ್ನು ಬಿಡು, ಈ ಸಂಭ್ರಮವನ್ನು ನೋಡಿದೆಯಾ? ನವಗ್ರಹಗಳನ್ನ ಮಕ್ಕಳೆ ಮನಸ್ಕೊಂಡು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಈ ನನ್ನ ಮಕ್ಕಳು ಮನುಷ್ಯರಿಗೆ ಕಮ್ಮಿ ಕಾಟ ಕೊಟ್ಟವ್ರ? ಆದ್ರೆ ರಾವಣೇಶ್ವರು ಏನು ಆದರೆ, ಶತ್ರು ಒಳಗೆ ಎದೆ ಮೆಟ್ಟಿಲ್ಲೋದ್ ಬಿಟ್ಟು ಬೆಂತುಳ್ದು ಮಸಾಜ್ ಮಾಡ್ತಿದ್ದಲ್ಲ, ನಿನ್ ಕಾಮನ್ ಸೆನ್ಸ್ ಇದೆಯೇ? ಹಂಗಾರ್ ನನ್ ಏನ್ ಮಾಡುವಂತಿಲ್ಲ ಸನ್ಯಾಸಿ. ಮಕ್ಕಳೆ ಮಣಗಿರೋರ್ನ ಉಲ್ಟಾ ಮನಗಿಸ್ಬಿಟ್ಟು ಅವ್ರ ಎದೆ ಮೇಲೆ ಕಾಲಿಟ್ ನಡೆದಾಗ್ಲೆ ನಿನ್ ಕೆಪಾಸಿಟಿ ವರ್ಕೌಟ್ ಆಗೋದು. ಅಪ್ಪನ್ ಗುಟ್ಟಿದ್ ಮಾತಾಡ್ದೆ ಕಣೆಯ, ತಡಬೇಕ ಲಂಕೇಶ್ಪುರು, ಶುರು ಹಚ್ಕೊಳ್ಳಿ. ಏ ನವಗ್ರಹಗಳ, ಇಷ್ಟು ದಿವಸ ದಬಾಕಂಡ್ ಮನಿ ಕಡಿ ಸಾಕು, ಹಂಗತ ಮನಿ ಕಡ್ರಲ್ಲ. ಈ ರಾವಣನೇ ಮೇಲು ಬ್ಯಾಕ್ ಮೇಲೆ ನಡೀತಾ ಇದ್ದ, ಈ ನಾರದ್ ನನ್ ಮಗ ಬಂದು ಚೆಸ್ಟ್ ಮೇಲೆ ನಡಿಯಂಗ್ ಮಾಡ್ಬಿಟ್ಟ. ಇದೇನಿದು? ಎಡಚಕ್ಷುವಿನ ಭ್ರೂಕಂಪನ, ವಾಮ ಬಾಹುವಿನ ಭುಜಸ್ಮರಣ, ಎಂಟೆದೆಯ ದಶಕಂಠನೆದೆ ಅಂತರಾಳೋದನೇನು ಭೀಕರ ಆಂದೋಲನ, ಚಿತ್ತ ಬಿತ್ತಿಯ ಮೇಲೆ ಪಾಶವಿ ಶಕ್ತಿಗಳ ಭಯಂಕರ ನರ್ತನ. ನೋಡಲಾರೆ ನೋಡಲಾರೆ ಮಹಾದೇವ,
ಈ ಅಖಂಡ ವಿಶ್ವದ ಸಕಲ ಚರಾಚರ ಅಣುರೇಣು ತುಣಕಾಷ್ಟಾದಿಗಳಿಂದ ಹಿಡಿದು ನರ ರಾಕ್ಷಸ ಸುರಾಸುರ ಯಕ್ಷ ಕಿನ್ನರ ಕಿಂಪುರುಷ ದೇವ ಗಂಧರ್ವರಿಂದ ಆದಿಯಾಗಿ ಮೊದಲುಗೊಂಡು ಈ ನನ್ನ ಕ್ರೂರ ದೃಷ್ಟಿಗೆ ಸಿಲುಕಿ ಉಳಿದವರಿಲ್ಲ. ಹೇ ರಾವಣ, ಈ ಕ್ಷಣದಿಂದಲೇ ನಿನ್ನ ಅಧೋಗತಿ ಪ್ರಾರಂಭ. ನಿನ್ನ ಮೇಲೆ ಬಿದ್ದಿರೋದು ಅಂತಿಂತ ದೃಷ್ಟಿಯಲ್ಲ ಶನಿದು, ವಕ್ರ ದೃಷ್ಟಿ. ಇವತ್ತಿಂದ ನಿನಗೆ ಅಡ್ಗಾಯಿಸ್ಕೊಂಡು ನೀನ್ ಯಾವ ಹೆಣ್ಣನ್ನ ಮೋಯಿಸಿದ್ದೆ ಅದೇ ಹೆಣ್ಣು ನಿನಗೆ ಬ್ಯಾಕ್ ಫೈರ್ ಮಾಡ್ತಾಳೆ. ಇಷ್ಟು ದಿನ ನಿನ್ ಯಾರು ಏನು ಮಾಡಕ್ಕಾಗಲ್ಲ ಅಂತ ನಿಗರಾಡ್ತಿದ್ದೆ, ಈಗ ಬತ್ತಾನೆ ರಾಮ ದಡಿ ತಗೊಂಡು. ನನ್ ಫಿಟ್ಟಿಂಗ್ ಕೆಲಸ ಮುಗೀತು, ನಾ ಬರ್ಲ. ನೋಡಿ ನೋಡಿ ಸಿಸ್ಟರ್, ಇದೆ ಆ ರಾವಣೇಶ್ವರನ ಸೀಟು. ಆ ಮಾಮುನಿ ಆಶೀರ್ವಾದದಿಂದ ಹೆಂಗ್ ಬಂದ್ ಬಿದ್ದಿದೆ ನೋಡಿ ಇಲ್ಲಿ. ಅವನ್ ದುರಾಂಕರ ಬಿದ್ದಿದ್ಕೆ ಅವನ್ ಸೀಟ್ ಅಲ್ಲಿಂದ ಇಲ್ಲಿ ಬಂದ್ ಬಿದ್ದಿದೆ. ಆ ಸಿಸ್ಟರ್ ನಡ್ರಿ ಹೋಗೋಣ, ಆ ಹುಷಾರಾಗ್ ಬನ್ನಿ. ಅಲ್ಲಿ ಇಲ್ಲಿ ಗ್ರೀಸ್ ಕೂಡ ಹಾಕ್ಬಿಟ್ಟಿರ್ತಾರೆ ಜನ ದರಿದ್ರ ಅನ್ಕೊಂಡ್ರು. ಆ ಮೇನ್ ಸ್ಟೋರಿಗೆ ಹೋಗೋಣ. ಈಗ ಕಲಿಯೋದು ಸುಲಭ, ಕಲಿಯೋ ತರ ನಾಟಕ ಮಾಡೋದು ಕಷ್ಟ. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡುವಂತಾರೆ ಗುರುಗಳು, ಕಣ್ಣು ಮುಚ್ಕೊಂಡ್ರೆ ನಿದ್ರೆ ಬಂದಂಗ ಆಗುತ್ತೆ. ಇವ್ರ ಭಾಷೆಯಲ್ಲಿ ನಿದ್ರೆಗೆ ಧ್ಯಾನ ಅಂತಾರೇನೋ. ರಾಜಣ್ಣನ ಟೆಂಟ್ ಅಲ್ಲಿ ಉರುಳು ಸೇವೆ ಪಿಕ್ಚರ್ ಬಂದಿದೆ ಗೊತ್ತಿರ್ಲಿ. ಅಪರೂಪದ ರಾತ್ರಿಗಳು ಉಂಟಾದ್ರೆ ಹೆಸರು ವಾತಾರಿ ಕಾಲ್ಕರಿವಾಗಿ ನೋಡಿದೆ ಪೋಸ್ಟ್ರು. ನಾ ಬರಾಕಿಲ್ಲ ಅಂದ್ರೆ ಬರಾಕಿಲ್ಲ, ಬರಲ್ಲ ಅನ್ನೋದೇ ಬೇರೆ, ಇಷ್ಟ ಇಲ್ಲ ಅನ್ನೋದೇ ಬೇರೆ. ಊರಲ್ಲ ನೋಡ್ಲಿ ಅಂದ್ಬಿಟ್ಟು ಅಲ್ಲಿ ಹಾಕಿರೋದು ಅದು ಏ ಪಿಕ್ಚರ್ ಅಮ್ಮ, ಏ ಒನ್ನ ಇರುತ್ತೆ. ಆದ್ರೆ ಟಿಕೆಟ್ ಕಾಸು ಯಾವ ಮಗ ಕೊಡ್ತಾನೆ ಟಿಂಟಿಡಿ. ಹುಂಡಿಗೆ ನೀರ್ ತುಂಬಿಸಿದ್ರು ನೋಡ್ ತೇಲ್ತವೆ, ಕಡ್ಡಿಗೆ ಮೇಣ ಅಂಟಿಸಿದ್ರು ನೋಟ್ ಕಸ್ಕತ್ತವೆ. ಆದ್ರೆ ನೀವು ತಾತನ ಕೈ ಸಿಕ್ಕಾಕೊಂಡ್ ಬಿಟ್ರೆ ಕಷ್ಟ ಅಂತ ನಮ್ ಭಾವನೆ. ಇನ್ನಾರು ತಿಂಗಳು ಟ್ರೈನಿಂಗ್, ಊಟದ ಕತೆ ಕಳೀತು. ಓಕೆ, ಆದ್ರೆ ಒಂದು ಡೌಟ್, ಮನಸ್ಸಾಕ್ಷಿಗೆ ಇದಾರಲ್ಲ, ಇಂತ ಹಲ್ಕಾ ಕೆಲಸ ಮಾಡುವಾಗ ಮನಸ್ಸಾಕ್ಷಿ ಯಾವತ್ತು ಒಪ್ಪಿದೆ? ದರಿದ್ರ ಲಕ್ಷ್ಮಿ ನೋಡ್ಕೋತಾಳೆ, ರೆಡಿ ಆಗ್ಬಿಡಿ ರಾತ್ರಿ ಅಪರೂಪದ ರಾತ್ರಿ. ಪಿಕ್ಚರ್ ಜೊಲ್ ಬಿಡ್ತಾವ್ರೆ ತಾತಾವ್ರೆ, ಹೇಗಿದೆ? ಚೆನ್ನಾಗಿಲ್ಲ ಅಪ್ಪ, ಪೊಲೀಸ್ ಬೇರೆ ನೋಡ್ತಾರ ಪೊಲೀಸ್ ಪಿಕ್ಚರ್. ವಿವೇಕಾನಂದರ ಏಡಿ ಎದ್ದೇಳಿನ ತಪ್ಪಾಗರ್ಥ ಮಾಡ್ಕೊಂಡಿದೆ ಭಾರತದ ಯುವ ಶಕ್ತಿ. ಬೇಡ ಬೇಡದ ಜಾಗದಲ್ಲೆಲ್ಲ ಎದ್ದು ಎದ್ದು ನಿಲ್ತಿದೆ. ಇಂಟೇಶ ಅವ್ರ ಅಷ್ಟಿಂದಿದೆ, ಎಲ್ಲರಿಗೂ ತೊಂದರೆ ಆಗ್ತಿದೆ ಅಮ್ಮ. ಹೋಗಿ ಡಿಸೈಡ್ ಮಾಡ್ಬಾರ್ಲ. ಊರ್ ಮೇಲೆ ಊರ್ ಬಿದ್ರೆ ಶ್ಯಾನ್ ಭೋಗನ್ ನೂಗೇನು ಓಲಿ ಉಳ್ಳಪ್ಪ. ಮ್ಯಾಚಸ್ ಮ್ಯಾಚಸ್ ಕೊಡಿ, ಬೆಂಕಿ ಕಟ್ಟಿ ಕೊಡ್ರಿ. ಅಲ್ಲಂತೂ ಕಾವಿಲ್ಲ, ಇಲ್ಲಿ ಹಚ್ಚಿಸ್ಕೊಳ್ಳಿ. ಓಹೋಹೋ ಭಾವಿ ಮಠಾಧಿಪತಿಗಳು, ಟೆಂಟು ಪಾವನವಾಗಿ ಹೋಯ್ತು. ಏ ನಾಚ್ಕೋಬೇಡ್ರಿ, ಹೇಳ್ರಿ, ಅಪರೂಪಕ್ಕೆ ಒಂದು ಸೀನ್ ಹಾಕಿದಾನೆ ನೋಡ್ರಿ ರೀ, ಬಂದದ್ದೇ ಉಂಟಂತೆ, ಅದ್ ಯಾಕೆ ಹಿಂಗ ಆಡ್ತೀರಿ ನೋಡ್ರಿ. ಉಂಡಿ ಹಣನ ಹೊಡೆದಾಗ್ಲಿ ಅನ್ಕೊಂಡು ಏನೋ ಕಾದಿದೆ ಅಂತ. ಅದೀಗ ಹೇಳಿದೆ ಮಾಮೂಲಿ ತರ ಮಠಕ್ಕೆ ತರಿಸ್ಬಿಡ್ರು ಸೀಡಿಲ್ಲ ಅಂತ ನಮ್ಮ ತಿಳ್ಕೊಳ್ತಿರ ನೀವು. ಲೇ ತಾತ ಹೇಳ್ಕೊಟ್ಟಿಲ್ಲ ಎಮರ್ಜೆನ್ಸಿ ಟೈಮ್ ದಾಗ ಇಟ್ಕೊಂಡಿರಿ ಅಂತ ದಂಡಂ ದಶಗುಣಂ. ಮಠದಲ್ಲಿ ಹೆಂಗೋ ಡೌ ಮಾಡಿ ಸಿನಿಮಾ ನೋಡೋಣ ಅಂತ ಬಂದ್ರೆ ಇವನ್ ಬೇರೆ ನಂದೇಲಿ ಇಡ್ಲಿಂತ. ಬಹುಶಃ ಇವನು ಬುದ್ಧಿಜೀವಿ ಇರ್ಬೇಕು, ನಾನು ತಿನ್ನಲ್ಲ ಪಾಗಲ್ಲ ಮಗರ ಕೈಸ ಕೊಡ್ತಿಲ್ಲ ಗೊತ್ತ. ನೀನು ಹ್ಯಾಂಡಿಕ್ಯಾಪ್ ನನ್ ಮಗ, ಇವ್ರು ಯಾಕೆ ಕುಡಿತಿರೋದ ಗೊತ್ತಾಧಿಪತಿಲ್ಲ ಅದಕ್ಕೆ ಅಜ್ಞಾನಿ ನನ್ ಮಗನೇ ಒಳ್ಳೆ ಸೀನ್ ಮಿಸ್ ಮಾಡ್ಬಿಟ್ರಲ್ಲ ಅದಕ್ಕೆ.